ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ ಕರುಣಿಸಿದೆ ಎಂದು ಆರೋಪಿಸಿ ಶಿವಮೊಗ್ಗದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಶಿವಪ್ಪ ನಾಯಕ ವೃತ್ತದ ಬಳಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿದರು. ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕ ಚನ್ನಬಸಪ್ಪ ಸೇರಿದಂತೆ ಜಿಲ್ಲೆಯ ಬಿಜೆಪಿ ಮುಖಂಡರು ಪಾಲ್ಗೊಂಡಿದ್ದರು. ಖಜಾನೆಯನ್ನ ಕೊಳ್ಳೆ ಹೊಡೆಯುತ್ತಿದ್ದು ಚಂದ್ರಶೇಖರ್ ಅವರು ವಾಲ್ಮೀಕಿ ನಿಗಮದ 185 ಕೋಟಿ ಹಗರಣವನ್ನ ಬಿಚ್ಚಿಟ್ಟು ನೇಣಿಗೆ ಶರಣಾಗಿದ್ದಾರೆ. ಕೂಡಲೇ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕೆಂದು ಈ ಮೂಲಕ ಒತ್ತಾಯಿಸಿದರು. ಹಣ ಪರಿಹಾರ ಕೊಡಬೇಕು ಅಂತ ನಿಮ್ಗೆ ಅನ್ಸೋದಿಲ್ಲ? ಮಾನವೀಯತೆ ನೆಲೆಯೊಳಗೆ ನೀವು ಯೋಚನೆಯನ್ನು ಮಾಡ್ತಾ ಇದ್ದೀರಾ? ನೀವು ಇದನ್ನ ಕೇಳಬೇಕು ಅಂತೇಳಿ ನೀವು ಹೋರಾಟವನ್ನು ಮಾಡ್ತಾ ಇರೋಂಥದ್ದು ನಾಚಿಕೆ ಮಾನ ಮರ್ಯಾದೆ ಇಲ್ದಿರೋಂತ ರಾಜ್ಯದ ಸರ್ಕಾರ 187 ಕೋಟಿ ಹಣ, ಅದರಲ್ಲಿ 87 ಕ್ಕೆ 89 ಕೋಟಿ ಭ್ರಷ್ಟಾಚಾರ. ಇದು ಕಾಂಗ್ರೆಸ್ಸಿನ ಸರ್ಕಾರದ ಕೈಗನ್ನಡಿ, ಇದು ಆಡಳಿತದ ಕೈಗನ್ನಡಿ. ಚಂದ್ರಶೇಖರ್ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಈ ಸರ್ಕಾರ ಏನೇನೆಲ್ಲ ಮಾಡ್ತಾ ಇದೆ ಅಂತ ಹೇಳಿ. ಹಾಗಾಗಿ ಈ ಸರ್ಕಾರವನ್ನ ವಜಾ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹೋರಾಟದ ಮೂಲಕ, ಪ್ರತಿಭಟನೆಯ ಮೂಲಕ ಮುಂದೆ ಕೂಡ ಈ ಹೋರಾಟವನ್ನು ಮುಂದುವರಿಸಬೇಕಾಗತ್ತೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಬಂಡ ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತದ್ದು, ಅವ್ರು ರಾಜೀನಾಮೆ ತಗೊಳ್ಳೋದಿಲ್ಲ. ಇವತ್ತಿನ ದಿನ ಅವರು ತಗೊಳ್ಬೇಕು ಅಂತ ನಮ್ದು ಆಗ್ರಹ ಇದೆ, ನಾಗರಿಕರ ಆಗ್ರಹ ಇದೆ, ಸಾರ್ವಜನಿಕರ ಆಗ್ರಹ ಇದೆ. ಇವತ್ತು ಬಹುಜನ ಪಕ್ಷದಲ್ಲಿ ಇಡೀ ಜನಸಮೂಹನ ಕಟ್ಕೊಂಡು ಹೋರಾಟ ಮಾಡುವಂತ ಒಂದು ಕಾರ್ಯಕ್ಕೆ ಭಾರತೀಯ ಜನತಾ ಪಾರ್ಟಿ ಮುಂದಾಗಬೇಕಾಗುತ್ತೆ. ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಈ ಹೋರಾಟದಲ್ಲಿ ಪಾಲ್ಗೊಂಡಿರುವ ಎಲ್ಲ ಹೋರಾಟಗಾರರಿಗೆ ಅಭಿನಂದನೆಗಳನ್ನ ಕೃತಜ್ಞತೆಗಳು ಸಲ್ಲಿಸಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಬ್ರಿಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬ್ರಿಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ನೈತಿಕತೆ ಕಳೆದುಕೊಂಡ ಸರ್ಕಾರಕ್ಕೆ, ಬ್ರಿಟ್ಟ ಮಂತ್ರಿ ರಾಜೀನಾಮೆಯನ್ನು ತೆಗೆದುಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಳುವ ರಾಜ್ಯ ಸರ್ಕಾರಕ್ಕೆ, ಜನಸಂಖ್ಯೆ ಗಣನೀಯವಾಗಿದ್ರೆ 17% ಏರ್ಪಡ್ತದೆ ಅಂತ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ನಿಮ್ಗೆ ಗೊತ್ತಿರಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಏನ್ ಗೌರವ ಕೊಟ್ಟೆವು, ಅವರು ಲಂಡನ್ ನಲ್ಲಿ ಕಲಿತ ಶಾಲೆಯನ್ನು ಅಭಿವೃದ್ಧಿ ಪಡಿಸಿ ಅದನ್ನೊಂದು ಸಮೃದ್ಧವಾದಂತ ಒಂದು ಸಂಕೇತ ಪ್ರವಾಸೋದ್ಯಮ ಕೇಂದ್ರವಾಗಿ ಮಾಡಿದೆವು. ಅವರು ಸಂಸ್ಕಾರ ಮಾಡುವಂತ ಆಂಧ್ರ ಮಹಾರಾಷ್ಟ್ರದಲ್ಲಿರುವಂತ ಪ್ರದೇಶವನ್ನ ಪುಣ್ಯಭೂಮಿ ಅಂತ ಕರೆದೆವು. ಅವರು ಕಲಿತಿರುವಂತಹ ಶಾಲೆಯನ್ನ ಒಂದು ಪ್ರವಾಸಿ ಕೇಂದ್ರವಾಗಿ ಜನರಿಗೆ ನೋಡಲಿಕ್ಕೆ ಅನುಕೂಲ ಮಾಡಿಕೊಟ್ಟೆವು. ಅವರು ಎಳೆದಿರುವಂತ, ಅವರು ಬದುಕಿರುವಂತ, ಅವರು ಬಾಳಿರುವಂತಹ ನೆಲ ಜಲ ಪರಿಸರವನ್ನ ಪಂಚ ತೀರ್ಥವಾಗಿ ಭಾರತೀಯ ಜನತಾ ಪಕ್ಷ ಅವರು ಅಭಿವೃದ್ಧಿಪಡಿಸಿತ್ತು. ಆದರೆ ಕಾಂಗ್ರೆಸ್ನ ಗೆಳೆಯರು ಕೇಳಿ ಕರೆದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೃತರಾದಾಗ ಇವತ್ತು ಕಾಂಗ್ರೆಸ್ನ ಅನೇಕ ಮುಖಂಡರಿಗೆ, ರಾಷ್ಟ್ರೀಯ ನಾಯಕರಿಗೆ ದಿಲ್ಲಿಯಲ್ಲಿ 10 ಎಕರೆ 20 ಎಕರೆ 50 ಎಕರೆ ಜಾಗವನ್ನು ಸ್ಮಾರಕ ಮಾಡಲಿಕ್ಕೆ ಕೊಟ್ಟರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 10 ಅಡಿ ಜಾಗವನ್ನು ದಿಲ್ಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ. ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ಸಾಗಿಸಲಾಯಿತು. ಹಾಗಿದ್ದು ಸಂವಿಧಾನ ಕೊಟ್ಟವರು ಯಾರು? ಸಂವಿಧಾನಕ್ಕೆ ಗೌರವ ಕೊಟ್ಟವರು ಯಾರು?
ಒಂದ್ಸಾರಿ ಯೋಚನೆ ಮಾಡಬೇಕಾದಂತ ಅವಶ್ಯಕತೆಗಳಿದೆ. ನಾನು ದಲಿತ ಮುಖಂಡರಿಗೆಲ್ಲರಿಗೆ ಕೇಳ್ತೇನೆ, ಯಾಕೆ ನೀವು ಮೌನ ವಹಿಸಿದ್ದೀರ ನನಗೆ ಗೊತ್ತಿಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಸಂವಿಧಾನದ ಬಗ್ಗೆ, ಪರಿಶಿಷ್ಟ ಜಾತಿಯ ಬಗ್ಗೆ, ಪರಿಶಿಷ್ಟ ಬಂಗಾರದ ಬಗ್ಗೆ ಯಾರಾದ್ರೂ ಬಡವರ ಬಗ್ಗೆ ಕೆಲಸ ಮಾಡುತ್ತಿದ್ದು ಭಾರತೀಯ ಜನತಾ ಪಕ್ಷ ಅನ್ನೋದನ್ನ ಒಂದ್ಸಾರಿ ಅರ್ಥ ಮಾಡಿಕೊಳ್ಬೇಕಾದಂತ ಅನಿವಾರ್ತ ಇದೆ. ನಾನು ನಾಗೇಂದ್ರ ಅವರ ಬಗ್ಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಕೇಳ್ತೇನೆ, ನೀವು SC ST ಅನ್ನ ಈ ರೀತಿ ದುರುಪಯೋಗ ಆದಾಗ 25 ಕೋಟಿ ಇದಕ್ಕೆ 87 ಕೋಟಿ ರೂಪಾಯಿಯನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿರುವಂತಹ ಸಂದರ್ಭ ನಿಮ್ ಕಣ್ಣಂದ್ರಿರುವಾಗ ಆ ಸಚಿವರನ್ನ ಇಟ್ಟುಕೊಂಡು ಪರಿಶಾಸಿ ಪರಿಶ್ರಮಗಳಿಗೆ ಅನ್ಯಾಯ ಮಾಡ್ತಿರಲಿಲ್ಲ, ಬೇಜಾರಾಗುದಿಲ್ವಾ ನಿಮಗೆ? ಈ ಮೂಲಕ ರಾಜ್ಯ ಪಡಿಸ್ತಾ ಇದ್ದಾರೆ, ತಕ್ಷಣ ಸಚಿವರನ್ನ ವಜಾ ಮಾಡಿ CBI ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಅನ್ಕೊಂಡಿದ್ದೇವೆ. ನಮ್ಗೆ ಆಗ್ರಹ ಇದೆ, ನಿಮಗೇನಾದ್ರೂ CBI ತನಿಖೆ ಮಾಡ್ತೇವೆ ಸಿಕ್ಕಿಬಿಡ್ತೀರಿ ಅನ್ನೋಂತ ಆತಂಕ ಇದ್ದರೆ ರಾಜ್ಯದ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಿಂದ ತನಿಖೆ ಮಾಡಬೇಕಾದಂತ ಅವಶ್ಯಕತೆಗಳಿದೆ. ಈ ಎರಡರಲ್ಲಿ ಒಂದು ನೀವು ಆಯ್ಕೆ ಮಾಡಿದ ತಕ್ಷಣ ತನಿಖೆ ಮಾಡಬೇಕು, ಮಂತ್ರಿಯನ್ನು ತಕ್ಷಣ ಕೆಳಗೆ ಬಿಡಬೇಕು. ಹಾಗೆ ಮಾಡದೇ ಇದ್ರೆ ಈ ಇಡೀ ಆಕ್ರಮಕ್ಕೆ, ಈ ಆತ್ಮಹತ್ಯೆಗೆ, ಈ ಅಪವಾದಕ್ಕೆ, ಆ ಕವಿತರ ಕುಟುಂಬ ಅನಾಥ ಆದಕ್ಕೆ, ಆ ಬಡ ಕುಟುಂಬದ ಬೀದಿಯಲ್ಲಿ ಬಂದು ನಿಂತಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರೇ ಕಾರಣ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ. ಮೇಲ್ಮನೆಯಲ್ಲಿ, ಕೆಳಮನೆಯಲ್ಲಿ, ವಿಧಾನ ಪರಿಷತ್, ವಿಧಾನಸಭೆಯಲ್ಲಿ ಈ ವಿಚಾರವನ್ನು ಅಜೆಂಡಾಗಿ ತೆಗೆದುಕೊಂಡು ತಕ್ಷಣ ನಾಗೇಂದ್ರನ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನುವಂತ ಆಗ್ರಹವನ್ನು ಕೈಗೆತ್ತಿಕೊಂಡು ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡುತ್ತೆ ಅನ್ನುವಂತ ಮಾತು ಹೇಳಿ ಈ ಸುಡುಬಿಸಿದಲ್ಲಿ ನಮ್ಮ ಶಿವಮೊಗ್ಗದ ಕಾರ್ಯಕರ್ತರು ಬಂದು ನ್ಯಾಯಕ್ಕೋಸ್ಕರ ಆಗ್ರಹ ಹೇಳಿದ್ದಕ್ಕೋಸ್ಕರ ಅನಾಥರಾಗಿರುವಂತಹ ಕ್ರೈಸ್ತ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಆಗ್ರಹ ಮಾಡ್ತಾ ಇದ್ದೇವೆ. ಅವರಿಬ್ಬರ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಅನುದಾನ ಕೊಡುವಂತ ಆಗ್ರಹ ಮಾಡ್ತಾ ಇದ್ದೇವೆ. ನಾನು ಸಿದ್ದರಾಮಯ್ಯ ಅವರಿಗೆ ಇವತ್ತು ಮತ್ತೆ ಏರ್ಪಡ್ತಾ ಇದ್ದೇನೆ, 24 ಗಂಟೆ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ, ಆ ಹೆಣ್ಣುಮಗಳಿಗೆ ಒಂದು ಕೆಲಸ ಕೊಡಿಸಿ, CBI ತನಿಖೆ ಮಾಡಲಿಕ್ಕೆ ಬೇಕಾದಂತ ಆದೇಶವನ್ನು ನಡೆಸಿ ಸಚಿವ ಸಂಪುಟದಿಂದ ರಾಜ್ಯದನ್ನು ಕೈಬಿಟ್ಟು ನನಗೆ ಆಶ್ಚರ್ಯ ಆಗುವುದು. ನಾನು ಮಾಧ್ಯಮದ ಗೆಳೆಯರಿಗೆಲ್ಲ ಕೇಳ್ತೇನೆ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಆಕ್ರಮ ವಾಪಸ್ ತಂದಂತ ಮಂತ್ರಿ ನಾನು ನೋಡಿದ್ದೇನೆ, ಇಲ್ಲಿವರೆಗೆ ಇಲ್ಲಿವರೆಗೆ ನೋಡಿಲ್ಲ. ಸಚಿವ ನಾಗೇಂದ್ರ